hello children welcome to my class dear children can we start the new unit today all right that is unit number 5 hygiene arogya shastra but firstly we know the meaning of hygiene what is hygiene arogya shastra andri eno hygiene is the act of being clean

ಹಾಗೆ ನಮ್ಮ ಹಲ್ಲುಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಲು ನಾವು ದಿನಾಲು ಬ್ರಷ್ ಮಾಡುವುದು ಮತ್ತು ಸರಿಯಾದ ಕ್ರಮದಲ್ಲಿ ಉಡುಪುಗಳನ್ನು ಧರಿಸುವುದು ಇವೆಲ್ಲವೂ ಆರೋಗ್ಯಶಾಸ್ತ್ರಕ್ಕೆ ಉದಾಹರಣೆಗಳಾಗಿವೆ ಓಕೆ ಡಿಯರ್ ಚಿಲ್ಡ್ರನ್ ಯು ನೀಡ್ ಟು ಲರ್ನ್ ಪ್ರಾಪರ್ ಹೈಜಿನ್ ಅಟ್ ಆನ್ ಅರ್ಲಿ ಏಜ್ ಆ್ಯಂಡ್ ದ ಲಾಂಗರ್ ದೇ ಪ್ರಾಕ್ಟೀಸ್ ಫಾರ್ ಅ ಲಾಂಗ್ ಟೈಮ್ ಸೊ ದ್ಯಾಟ್ ಯು ಶುಡ್ ರೀಡ್ ಆ್ಯಂಡ್ ಲರ್ನ್ ದಿಸ್ ಹೈಜಿನ್ ಯೂನಿಟ್ ಓಕೆ ನೋಡಿ ಮಕ್ಕಳೇ ನೀವು ಈ ಸರಿಯಾದ ನೈರ್ಮಲ್ಯತನವನ್ನು ಚಿಕ್ಕ ವಯಸ್ಸಿನಲ್ಲಿಯೇ ನೀವು ಕಲಿಯಬೇಕಾಗುತ್ತದೆ ಹಾಗೆ ಮಾಡೋದ್ರಿಂದ ಅದು ಮುಂದೆ ಅದೇ ಅಭ್ಯಾಸವಾಗಿ ಬಿಡುತ್ತದೆ ಅದಕ್ಕಾಗಿ ನಾವು ಈ ಆರೋಗ್ಯಶಾಸ್ತ್ರವನ್ನು ಇವತ್ತು ಓದೋಣ ಮತ್ತು ಕಲಿಯೋಣ ಓಕೆ ಹೈಜಿನ್ ಅಂದರೆ ಕ್ಲೀನ್ನೆಸ್ ಯೂನಿಟ್ ನಂಬರ್ ಫೈವ್ ಹೈಜಿನ್

ಸೀಸ್ ಕಟಿಂಗ್ ಹರ್ ನೇಲ್ಸ್ ವಿತ್ ಯೂಸಿಂಗ್ ನೇಲ್ ಕಟರ್ ಅವಳು ಉಗುರು ಕಟ್ಟರನ್ನು ಬಳಸು ಉಗುರು ಕಟ್ಟರನ್ನು ಬಳಸಿ ತನ್ನ ಉಗುರುಗಳನ್ನು ಕತ್ತರಿಸಿಕೊಳ್ತಿದ್ದಾಳೆ ಇಟ್ ಈಸ್ ಗುಡ್ ಹ್ಯಾಬಿಟ್ ಓಕೆ ಆಲ್ರೆಡಿ ಪುಟ್ ರೈಟ್ ಮಾರ್ಕ್ ಹಿಯರ್ ಆ್ಯಂಡ್ ಶೀ ವಾಟ್ ಈಸ್ ಶಿ ಡೂಯಿಂಗ್ ಶೀಸ್ ಬೈಟಿಂಗ್ ಹರ್ ನೇಲ್ ಅವಳು ತನ್ನ ಉಗುರುಗಳನ್ನು ಕಚ್ಚುತ್ತಿದ್ದಾಳೆ ಇಟ್ ಈಸ್ ಬ್ಯಾಡ್ ಹ್ಯಾಬಿಟ್ ಸೊ ಪುಟ್ ರಾಂಗ್ ಮಾರ್ಕ್ ಹಿಯರ್ ಓಕೆ ದೆನ್ ವಾಟ್ ಈಸ್ ಹಿ ಡೂಯಿಂಗ್ ಹಿಯರ್ ಇವನು ಇಲ್ಲಿ ಏನು ಮಾಡ್ತಾ ಇದ್ದಾನೆ ಹಿ ವಾಸ್ ವಾಷಿಂಗ್ ಈಸ್ ಹ್ಯಾಂಡ್ಸ್ ಇವನು ತನ್ನ ಕೈಗಳನ್ನು ತೊಳ್ಕೊತಾ ಇದ್ದಾನೆ ಸೊ

ಸೊ ಇಟ್ ಈಸ್ ಬ್ಯಾಡ್ ಹ್ಯಾಬಿಟ್ ಇದು ಒಂದು ಕೆಟ್ಟ ಅಭ್ಯಾಸ ಇದಕ್ಕೆ ನಾವು ತಪ್ಪಾದ ಗುರುತನ್ನು ಹಾಕ್ತೀವಿ ಓಕೆ ಉಲ್ಮೋನ್ ನೆಕ್ಸ್ಟ್ ಪಿಕ್ಚರ್ ವಾಟ್ ಈಸ್ ಹಿ ಡೂಯಿಂಗ್ ಇವನು ಏನು ಮಾಡ್ತಾ ಇದ್ದಾನೆ ನೋಡಿ ಶೀಸ್ ಸಾರಿ ಹಿ ವಾಜ್ ಸ್ಪಿಟ್ಟಿಂಗ್ ಆನ್ ದ ರೋಡ್ ಇವನು ರಸ್ತೆ ಮೇಲೆ ಉಗುಳ್ತಾ ಇದ್ದಾನೆ ದಟ್ ಈಸ್ ನಾಟ್ ಫೇರ್ ಇದು ಒಂದು ಇದು ಒಳ್ಳೆಯದಲ್ಲ ಇಟ್ ಈಸ್ ಅ ಬ್ಯಾಡ್ ಹ್ಯಾಬಿಟ್ ಸೊ ಇದಕ್ಕೆ ನಾವು ತಪ್ಪಾದ ಗುರುತನ್ನು ಹಾಕ್ತೀವಿ ಸೊ ಸಿ ಈಸ್ ಕೋಂಬಿಂಗ್ ಇವಳು ಬಾಚ್ಕೊಳ್ತಾ ಇದ್ದಾಳೆ ಇಟ್ ಈಸ್ ಅ ಗುಡ್ ಹ್ಯಾಬಿಟ್ ಪ್ರತಿದಿನ ನೀವು ತಲೆಯನ್ನು ಎಣ್ಣೆ ಹಚ್ಚಿ ಬಾಚ್ಕೊಳ್ಬೇಕು ಓಕೆ ಸೊ ಪುಟ್ ಹಿಯರ್ ರೈಟ್ ಮಾರ್ಕ್ ಓಕೆ ಆನ್ ನೆಕ್ಸ್ಟ್ ಆ್ಯಕ್ಟಿವಿಟಿ ಹಿಯರ್ ದೆರ್ ಆರ್ ಸಮ್ ಕ್ವೆಶನ್ಸ್ ಫಾರ್ ಯು ಯು ಶುಡ್ ಆನ್ಸರ್ ದೆಮ್ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಡಲಾಗಿದೆ ಇವುಗಳಿಗೆ ನೀವು ಉತ್ತರಿಸಬೇಕಾಗುತ್ತದೆ ಹೌದಾ ದ ಫಸ್ಟ್ ಕ್ವೆಶನ್ ಈಸ್ ಡೂ ಯು ವಾಶ್ ಯುವರ್ ಹ್ಯಾಂಡ್ಸ್ ಆಫ್ಟರ್ ಗೋಯಿಂಗ್ ಹೋಮ್ ನೀವು ಮನೆಗೆ ಹೋದ ನಂತರ ಕೈಗಳನ್ನು ಚೆನ್ನಾಗಿ ತೊಳೆಯುತ್ತೀರಾ ಇಲ್ಲಿ ನೀವು ತೊಳೆಯೋ ತೊಳೆಯುವುದು ಅಲ್ಲ ತೊಳೆಯುವುದು ನಿಜವಾದರೆ ಅಂದರೆ ನೀವು ತೊಳೀತಾ ಇದ್ದರೆ ಅಲ್ಲಿ ನೀವು ಎಸ್ ಐ ಡು ಅಂತ ಬರೀಬೇಕು ಎಸ್ ಐ ಡು ಅಂದರೆ ನಾನು ತೊಳೆಯುತ್ತೇನೆ ಅಂತ ಅರ್ಥ ಆಗುತ್ತೆ ಹೌದಾ ದೆನ್ ಸೆಕೆಂಡ್ ಕ್ವಶನ್ ಈಸ್ ಡು ಯು ಲಿವ್ ಯುವರ್ ಶೂಸ್ ಇನ್ ದ ಮಿಡಲ್ ಆಫ್ ದ ಹಾಲ್ ನೀವು ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಅಥವಾ ನಿಮ್ಮ ಪಡಸಾಲೆ ಅಂತೀರಲ್ಲ ಅಲ್ಲಿ ನಿಮ್ಮ ಶೂಗಳನ್ನು ಅಲ್ಲಿ ನೀವು ಬಿಚ್ಚಿಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಅದು ಒಂದು ಒಳ್ಳೆಯ ಅಭ್ಯಾಸ ಅಲ್ಲ ಅದು ಕೆಟ್ಟ ಅಭ್ಯಾಸ ಹಾಗೆ ಮಾಡಬಾರ್ದು ಹೌದಾ ಅದಕ್ಕೆ ನೀವು ಬಿಡಲಿಲ್ಲ ಅಂತಂದರೆ ಅಲ್ಲಿ ನೀವು ನೋ ಐ ಡೋಂಟ್ ಅಂತ ಬರೀಬೇಕು ನೋ ಐ ಡೋಂಟ್ ನಾನು ಹಾಗೆ ಮಾಡುವುದಿಲ್ಲ ಅವುಗಳನ್ನ ಸರಿಯಾದ ಸ್ಥಳದಲ್ಲಿ ಈ ಶೂಗಳನ್ನು ನಾನು ಬಿಚ್ಚಿ ಮನೆಯೊಳಗಡೆ ಹೋಗ್ತೀನಿ ಅಂತ ಅರ್ಥ ಹೌದಾ ದ ತರ್ಡ್ ಕ್ವಶನ್ ಈಸ್ ಡೂ ಯು ಸ್ಪೀಕ್ ವೆಂಡ್ ಫುಡ್ ಈಸ್ ಇನ್ ಯುವರ್ ಮೌತ್ ನೀವು ಊಟ ಮಾಡುವಾಗ ಬಾಯಲ್ಲಿ ಇಟ್ಟುಕೊಂಡು ಮಾತಾಡ್ತೀರಾ ಸೊ ಹಾಗೆ ಮಾಡಬಾರ್ದು ಅದು ಊಟ ಮಾಡುವಾಗ ನಮ್ಮ ಗಂಟಲಕ್ಕೆ ಸಿಕ್ಕಾಕುಗೊಳ್ಳುತ್ತೆ ಹೌದಲ್ವಾ ಸೊ ಇಲ್ಲಿಯೂ ಕೂಡ ನೋ ಐ ಡೋಂಟ್ ನೋ ಐ ಡೋಂಟ್ ಹಾಗೆ ಮಾಡುವುದಿಲ್ಲ ನೆಕ್ಸ್ಟ್ ದ ಫೋರ್ತ್ ಕ್ವಶನ್ ಈಸ್ ಡೂ ಯು ಕೀಪ್ ಕಟ್ ಫ್ರೂಟ್ಸ್ ಆನ್ ಯುವರ್ ನೋಟ್ ಬುಕ್ಸ್ ನೀವು ಹಣ್ಣುಗಳನ್ನು ಕಟ್ ಮಾಡಿದ ನಂತರ ಆ ಪೀಸ್ಗಳನ್ನು ನೀವು ನೋಟ್ಬುಕ್ ಮೇಲೆ ಇಡ್ತೀರಾ ಇಟ್ಟರೆ ಏನಾಗುತ್ತೆ ಅದೆಲ್ಲ ಬಿಡುತ್ತೆ ಹೌದಾ ಅದು ಕೂಡ ಸರಿಯಾದ ಅಭ್ಯಾಸ ಅಲ್ಲ ಸೊ ಇಲ್ಲಿಯೂ ಕೂಡ ನಾವು ಐ ಡೋಂಟ್ ಉಂಟಂತ ಬರೀಬೇಕು ನೋಡಿ ಮಕ್ಕಳೇ ಈಗ ನಾನು ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಹೇಳಿಕೊಟ್ಟೆ ಸೊ ಇನ್ನೂ ನಾಲ್ಕಿವೆ ಸೊ ಅವುಗಳನ್ನು ನಾನು ಅರ್ಥವನ್ನು ಹೇಳ್ತೀನಿ ಅದಕ್ಕೆ ಇಲ್ಲಿ ಎಸ್ ಐ ಡು ಅಂತ ಬಂದರೆ ಅದನ್ನು ಬರೀರಿ ಇಲ್ಲ ನೋ ಐ ಡೋಂಟ್ ಅಂತ ಉತ್ತರ ಬಂದರೆ ಅದನ್ನು ಬರೀರಿ ಸೊ ಇದು ನೀವು ಮಾಡುವ ಕ್ರಮದಲ್ಲಿ ಈ ಉತ್ತರವನ್ನು ಬರೆಯಬೇಕಾಗುತ್ತದೆ ಓಕೆ ಡೂ ಯು ವಾಶ್ ಯುವರ್ ಕ್ಲೋತ್ಸ್ ರೆಗ್ಯುಲರ್ಲಿ ನೀವು ನಿಮ್ಮ ಬಟ್ಟೆಗಳನ್ನು ಪ್ರತಿದಿನ ತೊಳೆಯುತ್ತೀರಾ ತೊಳಿ ತೊಳಿತಿದ್ದರೆ ಇಲ್ಲಿ ಎಸ್ ಐಡು ಅಂತ ಬರುತ್ತೆ ನೆಕ್ಸ್ಟ್ ಸಿಕ್ಸ್ತ್ ಕಶನ್ ಈಸ್ ಡು ಯು ಈಟ್ ಫುಡ್ ಸೋಲ್ಡ್ ಇನ್ ದ ಸ್ಟ್ರೀಟ್ ಸ್ಟ್ರೀಟ್ ಅಂದರೆ ರಸ್ತೆಯ ಬದಿ ಹೌದಾ ಬೀದಿಯಲ್ಲಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನೀವು ತಿಂತೀರಾ ಸೊ ತಿಂದರೆ ಏನಾಗುತ್ತೆ ನಮ್ಮ ಆರೋಗ್ಯ ಕೆಡುತ್ತಲ್ವಾ ಸೊ ಅದಕ್ಕಾಗಿ ನಾವು ಇಲ್ಲಿ ತಿನ್ನಬಾರ್ದು ಸೊ ಇದಕ್ಕೆ ನೀವು ಉತ್ತರವನ್ನು ಯಾ ಏನು ಬರೀತೀರಾ ಅಂತ ನೋಡಿ ಸೆವೆಂತ್ ಕ್ವೆಶನ್ ಈಸ್ ಡು ಯು ವಾಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಬಿಫೋರ್ ಈಟಿಂಗ್ ನೀವು ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ತಿನ್ನುವುದಕ್ಕಿಂತ ಮುಂಚೆ ಅವುಗಳನ್ನು ತೊಳೆಯುತ್ತೀರಾ ನೋಡಿ ತೊಳೆಯುತ್ತಿದ್ದರೆ ಅಲ್ಲಿ ಏನು ಬರುತ್ತೆ ಅಂತ ನೀವೇ ವಿಚಾರ ಮಾಡಿ ಬರೆಯಿರಿ ಎರಡು ಕ್ವಶನ್ ಈಸ್ ಡೂ ಯು ಥ್ರೋ ರಬ್ಬಿಶ್ ಓನ್ಲಿ ಇನ್ ದ ಡಸ್ಟ್ಬಿನ್ ನೀವು ಕಸವನ್ನು ಡಸ್ಟ್ಬಿನ್ನಲ್ಲೇ ಹಾಕುತ್ತೀರಾ ಹಾಕುತ್ತಿದ್ದರೆ ಅಲ್ಲಿ ಎಸ್ ಸೈಡು ಅಂತ ಬರುತ್ತೆ ಸೊ ಈ ನಾಲ್ಕು ಉತ್ತರಗಳನ್ನು ನೀವು ಬರೆಯಿರಿ ಓಕೆ ನಾವು I will stop the today's class and continue in the next class. Thank you.